ನೂರಕ್ಕೆ ನೂರು ಸತ್ಯವಾದಂಥ ಮಾತು. ಅವ್ರು ಬಂದ ತಕ್ಷಣ ಹೇಳ್ತಿದ್ರು, ನಮ್ಮ ಕಡೆ ಹಾಸನ ಜಿಲ್ಲೆ ಕಡೆಗೆ ಯೋಧರು ಕಡಿಮೆ, ಈ ಉತ್ತರ ಕರ್ನಾಟಕ ಧಾರವಾಡ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾಸ್ತಿ ಅಂತ. ನಾನು ಅದಕ್ಕೆ ಅವ್ರು ಬೆಳಗ್ಗೆ ಹೇಳಿದೆ, ಇದು ಕಿತ್ತೂರು ಚೆನ್ನಮ್ಮ ಹುಟ್ಟಿ ಆಳಿದಂತ ನಾಡು, ಇದು ವೀರ ಭೂಮಿ, ದೇಶ ಪ್ರೇಮ ಇಲ್ಲಿ ಉಕ್ಕಿ ಹರಿತದೆ. ಅದು ಹೆಂಗೆ ಹರಿತದೆ ಅಂದ್ರೆ ಅದನ್ನು ಹತ್ತಿಕ್ಲಿಕ್ಕೆ ಸಾಧ್ಯ. ಅತ್ತಂತಹದೊಂದು ಪ್ರಭಾವದಿಂದ ಇಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ದೇಶಪ್ರೇಮ ಉಕ್ಕೇರಿಯೋದ್ರಿಂದ ಸೈನ್ಯವನ್ನು ಸೇರ್ತಾ ಇದ್ದಾರೆ. ಕೆಲವರಲ್ಲಿ ಕೆಲವರು ಹಾಗೆ ಹೇಳ್ತಿರ್ತಾರೆ, ಮನೆಯೊಳಗೆ ಬಡತನ ಅದಕ್ಕೆ ಸೈನ್ಯಕ್ಕೆ ಹೋದ ಅಂತ. ಅದಕ್ಕೆ ನಾನು ಖಂಡನೆ ಮಾಡ್ತೇನೆ, ಅದು ನೂರಕ್ಕೆ ನೂರು ಸುಳ್ಳು. ದೇಶಪ್ರೇಮದಿಂದನೇ ಇವತ್ತು ಹೋಗಿ ಅಮರರಾದಂಥ ಜನ. ಕಾರ್ಗಿಲ್ ಯುದ್ಧದಲ್ಲಿ ಕರ್ನಾಟಕದಿಂದ 13 ಜನ ತೀರಿದ್ರು, ಅದರಲ್ಲಿ 7 ಜನ ನಮ್ಮ ಬೆಳಗಾವಿ ಜಿಲ್ಲೆಯವರು. ಅಂದ್ರೆ ಇದೇನು ತೋರಿಸ್ತದೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲಿ ಸೈನಿಕ ಇದ್ದಾರೆ, ಸೈನಿಕರು ಇದ್ದಾರೆ, ಸೈನಿಕರು ಹುಟ್ಟಬೇಕು, ನಾಡಿಗೆ ಸೇವೆಯನ್ನು ಸಲ್ಲಿಸಬೇಕು. ನಮ್ಮ ಸಂಸ್ಥೆದ ಒಂದು ಇಚ್ಛೆ ಇದೆ, ಈ ಭಾರತೀಯ ಸೈನ್ಯದಲ್ಲಿ ಸಿಖ್ ರೆಜಿಮೆಂಟ್ ಇದೆ, ಕುಮಾವೋ ರೆಜಿಮೆಂಟ್ ಇದೆ, ಡೋಗ್ರಾ ರೆಜಿಮೆಂಟ್ ಇದೆ, ರಜಪೂತ್ ರೆಜಿಮೆಂಟ್ ಇದೆ, ಆದರೆ ಕರ್ನಾಟಕ ರೆಜಿಮೆಂಟ್ ಇಲ್ಲ. ನಾನು ಅಧಿಕಾರಿ ಕೇಳಿದಾಗ ನಿಮ್ಮ ಸಂಖ್ಯೆ ಕಡಿಮೆ ಇದೆ ಅಂತ. ನಮ್ಮದು ಉದ್ದೇಶ ಕರ್ನಾಟಕ ರೆಜಿಮೆಂಟ್ ಒಂದು ಆಗ್ಬೇಕು. ಯಾಕೆ ಇದು ಈ ನಾಡು ಭಾರತಕ್ಕೆ 3 ಮಹಾದಂಡ ನಾಯಕರನ್ನು ಕೊಟ್ಟಂತ ನಾಡು. ಜನರಲ್ ಕೆ ಎಸ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ಜನರಲ್ ಜಿ ಜಿ ಬೂರ್, ಇವರು ನಮ್ಮವರು. ಆ ಇಂಥ ಏನು ಮಹಾತಾಯ ಸರ್ವಮಂಗಲಮ್ಮ ಹೇಳಿದ್ರು, ಪ್ರತಿ ಮನೆ ಮನೆಯಲ್ಲಿ ಸೈನಿಕರು ಹುಟ್ಟಬೇಕು, ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದೇ ನಮ್ಮದು ಕೂಡ ಆಸೆ ಆಗಿದೆ. ಅದಕ್ಕೆ ಜನಜಾಗೃತಿಯನ್ನು ಮಾಡಲಿಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈನಿಕ ಕಲ್ಯಾಣ ಸಮಿತಿ 70ನೇ ಇಸ್ವಿಯಿಂದ ಕಾರ್ಯವನ್ನು ಮಾಡ್ತಾ ಇದೆ. ನನ್ನ ಹೆಸರು ಸರ್ವಮಂಗಲ ಅಂತ. ನಾವು ಹೆಚ್ ಡಿ ಕೋಟೆ, ಮೈಸೂರು ಜಿಲ್ಲೆ. ನನ್ನ ಮಗ ಮಹೇಶ್ ಪಿ ಎನ್ ಅಂತ, ಅವನ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದರೆ ಒಂದು ಕಡೆ ಹೆಮ್ಮೆ, ಒಂದು ಕಡೆ ದುಃಖ. ಆದರೂ ಹೇಳಲೇಬೇಕು ಜನತೆಗೆ, ನನ್ನ ಮಗ ಜನತೆಗೆ ಇಷ್ಟೊಂದು ವಿಶ್ವಾಸ ಅಭಿಮಾನ ಇದೆ ಅಂತ ಖಂಡಿತ ನಾನು ಅಂದ್ಕೊಂಡಿಲ್ಲ. ಏನೋ ನನ್ನ ಮಗ ದೇಶ ಕಾಯಕ್ಕೆ ಹೋಗಿದ್ದಾನೆ, ನನ್ನ ಮಗನಾಗಿದ್ದಾನೆ ಅಂದ್ಕೊಂಡಿದ್ದೆ. ಸತ್ತ ಮೇಲೆ ಅವನು ದೇಶಕ್ಕೆ ಮಗನಾಗಿದ್ದಾನೆ ಅನ್ನೋದು ಅರಿವು ನನಗಾಗಿದ್ದು. ಅದರಲ್ಲೂ ಮೈಸೂರು ಜಿಲ್ಲೆಗಿಂತ ಹೆಚ್ಚಾಗಿ, ಅವನು ತವರೂರಿಗಿಂತ ಹೆಚ್ಚಾಗಿ ಧಾರವಾಡ ಜಿಲ್ಲೆಯಲ್ಲಿ ಇಷ್ಟೊಂದು ಅವನಿಗೆ ವಿಶ್ವಾಸ. ಅವ್ರ ತಾಯಿನ ನಾವು ನೋಡಬೇಕು, ಅವ್ರ ತಾಯಿ ಹೇಗಿದ್ದಾರೆ ಅವರಿಗೆ ನಾವು ವಿಶ್ವಾಸ ತುಂಬಬೇಕು, ಆ ತಾಯಿನ ನಾವು ನೋಡಬೇಕು, ಆ ತಾಯಿನ ನಾವು ಅಭಿನಂದಿಸ್ಬೇಕು ಅನ್ನೋ ಧಾರವಾಡ ಜಿಲ್ಲೆ ಜನತೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅವರು ನನಗೆ ಈ ಥರ ವಿಶ್ವಾಸ ತುಂಬಿದ ಜಿಲ್ಲೆನೇ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಮಗೆ ಈ ರೀತಿ ವಿಶ್ವಾಸ ತುಂಬಿಲ್ಲ. ಈಗ ಅದೇ ನನ್ನ ಮಗಾಗಿ ಉಳ್ಕೊಂಡಿಲ್ಲ, ಅವನು ದೇಶದ ಮಗಾಗಿ ಸಮರ್ಪಣೆ ಮಾಡಿದ್ದಾನೆ. ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಧಾರವಾಡ ಜಿಲ್ಲೆ ಜನತೆಗೆ, ತುಂಬ ಅಭಿನಂದನೆಗಳು. ಇನ್ ಮುಂದೆ ಇಂಥ ಯೋಧರು ಹುಟ್ಟಿ ಬರಲಿ ಅನ್ನೋದೇ ನನ್ನ ಆಸೆ. ಧಾರವಾಡ ಜಿಲ್ಲೆಯಲ್ಲೇ ಆಗಲಿ, ಮೈಸೂರು ಜಿಲ್ಲೆಯಲ್ಲೇ ಆಗಲಿ, ಪ್ರತಿಯೊಬ್ಬ ಮನೆಯಲ್ಲೂ ಇಂಥ ವೀರಯೋಧ ಹುಟ್ಟಲಿ ಅನ್ನೋದೇ ನನ್ನ ಆಸೆ. ಇದು ಯೋಧನನ್ನು ಕಳೆದುಕೊಂಡ ವೀರಮಾತೆಯ ಧ್ವನಿ.